ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ವೇದ ವಾಕ್ಯವನ್ನು ಆರಿಸಿಕೊಳ್ಳೋಣ. ಮತ್ತೆ ಬರೆದ ಸ್ವಾರ್ಥ 3:15 ಓದಿಕೊಳ್ಳೋಣ. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಸ್ನಾನಿಕನಾಗಿರುವಂತಹ ಯೋಹಾನನನ್ನು ಕುರಿತಾಗಿ ನಾವು ಗಮನಿಸಿ ನೋಡುತ್ತೇವೆ. ಯೋಹಾನನು ಎಲ್ಲಾ ಜನರು ಮನ ತಿರುಗಬೇಕೆಂಬುದಾಗಿ ಹೇಳಿ ಆತನ ಏನ್ ಮಾಡ್ತಾ ಇದ್ದಾನೆ, ಯೋರ್ದಾನ್ ಹೊಳೆಯಲ್ಲಿ ಹೋಗಿ ಆತನು ಎಲ್ಲರಿಗೂ ಪಾಪ ಪರಿಹಾರಕ್ಕಾಗಿ ಏನ್ ಮಾಡ್ತಾ ಇದ್ದಾನೆ, ದೀಕ್ಷಾಸ್ನಾನವನ್ನು ಕೊಡ್ತಾ ಇದ್ದಾನೆ. ಆತನು ಕೊಡುವಂತ ಸಮಯದಲ್ಲಿ ಅಲ್ಲಿ ಯೇಸು ಸ್ವಾಮಿಯು ಸಹ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ನಾನಿಕನಾದ ಯೋಹಾನ ಬಳಿಯಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಕೊಳ್ಳಬೇಕೆಂಬುದಾಗಿ ಬರುತ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿಗೆ ಆತನು ದೀಕ್ಷಾಸ್ನಾನವನ್ನು ಕೊಡುವುದಕ್ಕೆ ಏನು ಮಾಡುತ್ತಾನೆ, ತಡೆ ಮಾಡುತ್ತಾ ಇದ್ದಾನೆ. ಯೇಸು ಸ್ವಾಮಿ, ನಾನು ನಿನ್ನಿಂದ ಸ್ನಾನ ಪಡೆಯಬೇಕು ಹೊರತು ನನ್ನಿಂದ ನೀವು ಪಡೆದುಕೊಳ್ಳಬಾರದು ಎಂಬುದಾಗಿ ಹೇಳಿ ಏನು ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿನ ತಡೆ ಮಾಡುತ್ತಾ ಇದ್ದಾನೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಎಂಬುದಾಗಿ. ಹಾಗಾದ್ರೆ ಯೇಸು ಸ್ವಾಮಿ ನೋಡುವುದಾದರೆ ಆತನು ಧರ್ಮಗಳಿಗೆ, ಎಲ್ಲ ಧರ್ಮಗಳಿಗೆ ಆತನು ಆಧೀನನಾಗಿರುವುದನ್ನು ನಾವು ಗಮನಿಸಿ ನೋಡುತ್ತೇವೆ. ಇವತ್ತು ನಾವು ನೋಡುವುದಾದರೆ ದೇವರ ವಾಕ್ಯಕ್ಕೆ ನಾವು ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ನಡೀತಾ ಇದ್ದೀವ, ಆತನ ಚಿತ್ತಕ್ಕೆ ಅನುಸಾರವಾಗಿ ನಡೀತಾ ಇದೆ ಎಂಬುದಾಗಿ ನಾವು ಗಮನಿಸಿಕೊಳ್ಳಬೇಕು. ಆದರೆ ಯೇಸು ಸ್ವಾಮಿ ನಾವು ಏನು ಮಾಡ್ತಾ ಇದ್ದಾರೆ, ತಾನು ಸೃಷ್ಟಿ ಮಾಡಲ್ಪಟ್ಟಿರುವಂಥ ಆ ಒಂದು ಸ್ನಾನಿಕನಾದ ಇರುವಂತ ಯೋಹಾನ, ತನಕ್ಕಿಂತ ಆತನು ಕೀಳ್ಮಟ್ಟದವನಾಗಿದ್ರು ಸಹ, ಯಾಕಂದ್ರೆ ಸ್ನಾನಿಕನಾದ ಇರುವಂತ ಯೋಹಾನನ ಹೇಳ್ತಾನೆ, ಆತನ ಪಾದರಕ್ಷೆಗಳನ್ನು ನಾವು ಎತ್ತುವುದಕ್ಕೂ ನಾನು ಯೋಗ್ಯನಿಲ್ಲ ಎಂಬುದಾಗಿ ಹೇಳಿ ಆದಾಗಿ ಯೇಸು ಸ್ವಾಮಿ ಹೋಗಿ ಏನ್ ಮಾಡುತ್ತಾ ಇದ್ದಾರೆ, ಆತನ ಬಳಿಯಲ್ಲಿ ತಗ್ಗಿಸಿಕೊಳ್ತಾ ಇದ್ದಾನೆ. ಹಾಗಾದ್ರೆ ದೇವರ ನ್ಯಾಯ ಧರ್ಮಗಳನ್ನು ನಾವು ಅನುಸರಿಸಿಕೊಳ್ಬೇಕಾದ್ರೆ ಕೆಲವು ಸಮಯದಲ್ಲಿ ನಾವೇನು ಮಾಡಬೇಕು, ನಮ್ಮನ್ನು ತಗ್ಗಿಸಿಕೊಳ್ಬೇಕಾಗಿರುವಂತ ಒಂದು ಪರಿಸ್ಥಿತಿ ಹಾದು ಬರ್ತದೆ. ಧರ್ಮಗಳನ್ನು ನೆರವೇರಿಸಬೇಕಂದ್ರೆ, ವೇದ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ನಾವು ನಡೆದುಕೊಂಡು ಹೋಗಬೇಕಾದ್ರೆ ನಾವು ಸಹ ಏನ್ ಮಾಡಬೇಕು, ನಮ್ಮ ಜೀವಿತದಲ್ಲಿ ಅದರಂತೆ ಅದಕ್ಕೆ ಹೋಲಿಕೆಯಾಗಿ ನಾವು ನಡೀತಾ ಇದ್ದೀವಿ ಎಂಬುದಾಗಿ ಹೇಳಿ ನಮ್ಮನ್ನು ಏನ್ ಮಾಡಬೇಕು, ಗಮನಿಸಿಕೊಳ್ಳಬೇಕು. ಈ ಒಂದು ಬೆಳಗಿನ ಸಮಯದಲ್ಲಿ ನಮ್ಮನ್ನು ಪರೀಕ್ಷಿಸಿ ನೋಡಿರಿ, ನಾವು ವೇದ ವಾಕ್ಯಕ್ಕೆ ಅನುಸಾರವಾಗಿ ನಡೀತಾ ಇದ್ದೇವಾ, ದೇವರ ವಾಕ್ಯಕ್ಕೆ, ದೇವರ ಚಿತ್ತದ ಪ್ರಕಾರವಾಗಿಯಕ್ಕೆ, ಆತನ ಕಲ್ಪನೆಗೆ ಹೋಲಿಕೆಯಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗ್ತಾ ಇದ್ವಿ ಎಂಬುದಾಗಿ ನಾವು ಗಮನಿಸಿಕೊಳ್ಳಬೇಕು. ಯಾಕಂದ್ರೆ ಯೇಸು ಸ್ವಾಮಿನ ಏನ್ ಮಾಡಿದ್ರು, ಆ ಮಾದರಿನ ನಮಗೆ ತೋರಿಸಿದರು, ಆ ಮಾದರಿಯನ್ನು ಬಿಟ್ಟು ಹೋದರು. ಹೆಂಗೆ ನಾವು ಕ್ರಮವಾಗಿ ನಡೀಬೇಕು, ಧರ್ಮಶಾಸ್ತ್ರದಲ್ಲಿ ಅದೇ ಯೇಸು ಸ್ವಾಮಿ ಹೇಳ್ತಾರೆ, ಧರ್ಮಶಾಸ್ತ್ರವನ್ನು ನಾಗಲಿ ಪ್ರವಾದನೆಯನ್ನಾಗಲಿ ನಾನು ಅದನ್ನು ನಾಶ ಮಾಡೋಕ್ಕೆ ನಾನು ಬಂದನೆ ಎಂಬುದಾಗಿ ಭಾವಿಸಿಕೊಳ್ಳಬೇಡಿರಿ, ಅದನ್ನು ನೆರವೇರಿಸೋದಕ್ಕಾಗಿ ನಾನು ಬಂದನೆ ಎಂಬುದಾಗಿ ಹೇಳಿ. ನಮ್ಮ ಜೀವಿತದಲ್ಲೂ ಸಹ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವೇನು ಮಾಡಬಾರ್ದು, ನಾವು ಹೋರಾಡುವಂಥವರಾಗಿ ಕಾಣಲ್ಪಡಬಾರದು. ಪ್ರಿಯರೇ, ಗಮನಿಸಿ ನೋಡೋಣ, ಪರೀಕ್ಷಿಸಿ ನೋಡೋಣ ನಾವು. ಯಾಕಂದರೆ ದೇವರು ನಮ್ಮಲ್ಲಿ ಎದುರು ನೋಡುವಂಥ ಕಾರ್ಯಗಳು ಅದು ನಾವು ಕ್ರಮವಾಗಿ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಹೇಳಿ ನಮ್ಮನ್ನು ಗ್ರಹಿಸಿಕೊಳ್ಳಬೇಕು. ಯಾಕಂದರೆ ಅದೇ ನಮಗೆ ಆಶೀರ್ವಾದ ತೆಗೆದುಕೊಂಡು ಬರುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲಾಂದರೆ ದೇವರಿಗೆ ಶತ್ರುವಾಗಿ ನಾವು ಕಾಣಲ್ಪಡುತ್ತೇವೆ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕ ದೇವರೇ, ನಿಮ್ಮ ಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಬೆಳಗಿನ ಸಮಯದಲ್ಲಿ ಸ್ವಾಮಿ ಈ ವಾಕ್ಯವನ್ನು ಮುಂದಿಟ್ಟು ನಾವು ಧ್ಯಾನಿಸಿದ್ದೇವೆ. ಹೌದು ಯೇಸಪ್ಪ, ನೀವು ಸ್ವಾಮಿ ದೇವಕುಮಾರನಾಗಿದ್ದರೂ ಸ್ವಾಮಿ ಅಪ್ಪ ನೀವು ಈ ಭೂಮಿಗೆ ಬಂದು ನಮಗೆ ಬೆಳಕನ್ನು ಕೊಟ್ಟರಿ, ನಿತ್ಯ ಜೀವನ ಕೊಟ್ಟರಿ, ಎಲ್ಲ ಅಧಿಕಾರ ನಿಮ್ಮ ಕೈಯಲ್ಲಿತ್ತು. ಆದಾಗ್ಯೂ ನಿಮ್ಮನ್ನು ನೀವು ತಗ್ಗಿಸಿಕೊಂಡರಿ ಸ್ವಾಮಿ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಸ್ವಾಮಿ ಅದೇ ಹಾದಿನವನು, ನಿಮ್ಮ ಸ್ವಾಮಿ ದೇವರ ಹಾದಿಯನ್ನು, ನೀವು ತಂದೆ ಚಿತ್ತವನ್ನು ಯಾವ ರೀತಿಯಾಗಿ ನೆರವೇರಿಸಿದರೂ ಅದೇ ರೀತಿಯಾಗಿ ನೆರವೇರಿಸಿದವಂಥವರಾಗಿ ನಮ್ಮನ್ನು ಬದಲಾಯಿಸು. ಆರತಿನಿ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಸಂಗಡ ಇನ್ನ ಕ್ರಿಯೆ ಮಾಡು. ಎಲ್ಲ ಸ್ತುತಿಗ ನಮ್ಮ ಹಿಮೆ ರಕ್ಷಕನಾದ ಯೇಸು ನಾಮದಲ್ಲಿ ಬೇಡಿಕೊಳ್ತಾ ಇದ್ದಾರೆ ಪರಲೋಕ ತಂದೆಯೇ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.